ಇವತ್ತು ಅಧಿಕಾರಕ್ಕೆ ಬಂದಂಥ ಇವರು ಕೇವಲ 2 ತಿಂಗಳೊಳಗಾಗಿ ಸಂಪೂರ್ಣ ಹದಗೆಟ್ಟೋಗಿದೆ. ಶಾಸಕರುಗಳು ಪತ್ರ ಬರೀತಾ ಇದ್ದಾರೆ, ಅಭಿವೃದ್ಧಿಗೆ ಹಣ ಇಲ್ಲ ಅಂತೇಳಿ ಹೇಳಿ ಡಿ ಕೆ ಶಿವಕುಮಾರ್ ಹೇಳ್ತಾರೆ. ನನ್ನ ಇಲಾಖೆಯಲ್ಲಿ ಒಂದು ಸಣ್ಣ ಪುಟ್ಟ ಕೆಲಸನೂ ಕೂಡ ಮಾಡಲಿಕ್ಕೆ ನನ್ನ ಹತ್ರ ಹಣ ಇಲ್ಲ, ಎಲ್ಲವೂ ಈ ಗ್ಯಾರಂಟಿಗಳಿಗೋಸ್ಕರ ವಿನಿಯೋಗ ಆಗಿದೆ ಅಂತೇಳಿ ಹೇಳಿ. ಅಂದರೆ ಇವರು ಅಧಿಕಾರಕ್ಕೆ ಬರಬೇಕು, ಮಂತ್ರಿ ಮುಖ್ಯಮಂತ್ರಿ ಅನ್ನೋ ಆಗಬೇಕು ಅನ್ನೋಂಥ ಒಂದೇ ಚಟಕ್ಕಾಗಿ ಇಡೀ ರಾಜ್ಯದ ಅಭಿವೃದ್ಧಿಯನ್ನು ಹಾಳು ಮಾಡಿ, ದೇಖಲೆ ಮಾಡಿ, ಹಿಂದಿನ ಸರ್ಕಾರಕ್ಕೆ ಬೈದು ಮೊನ್ನೆ ಬಜೆಟನ್ನು ಮಂಡನೆ ಮಾಡಿದ್ದಾರೆ. ಹಿಂದಿನ ಸರ್ಕಾರ ಅಭಿವೃದ್ಧಿ ಹಣ ಕುಂಠಿತ ಮಾಡಿರಲಿಲ್ಲ. ಏನೇನು ಅಭಿವೃದ್ಧಿಗೆ ಡೀಟೇಲ್ ಬರ್ತಾ ಇದೆ ಇವ್ರ ಕಾಲದಲ್ಲಿ? ಅಷ್ಟು ಎಸ್ ಸಿ ಎಸ್ ಟಿಗಳಿಗೆ ಇಟ್ಟಂಥ 34,000 ಕೋಟಿಯಲ್ಲಿ 17,000 ಕೋಟಿಯನ್ನು ಇವರು ವಿಡ್ರಾ ಮಾಡಿ ಈ ಗ್ಯಾರಂಟಿಗಳಿಗೆ ಉಪಯೋಗಿಸಿದ್ದಾರೆ. ಅದು ಅನ್ನಭಾಗ್ಯಕ್ಕಿರ್ಬೋದು, ಶಕ್ತಿಗಿರ್ಬೋದು, ಯುವ ಇದಕ್ಕಿರ್ಬೋದು, ವಿದ್ಯುತ್ ಇದಕ್ಕೆ ಇರ್ಬೋದು, ಇದಕ್ಕೆ ಉಪಯೋಗಿಸಿದ್ದಾರೆ. ಫಿಗರ್ಸ್ ಇದೆಯಲ್ಲ, ಈಗ ಮೇಲ್ನೋಟಕ್ಕೆ ಬಜೆಟ್ನಲ್ಲಿ ನೋಡಿದಾಗ 34,000 ಕೋಟಿ ದಲಿತರಿಗೆ ಕೊಟ್ಟಿದ್ದಾರೆ ಅಂತ. ದಲಿತರ ಹಣನ ಯಾಕೆ ಮುಟ್ಟಿದ್ರು ಅಂದರೆ, ನಾನೇ ಅನ್ನ ಕೊಡೋನು, ನಾನೇ ದಲಿತರನ್ನು ಕಾಪಾಡೋನು, ನಾನೇ ಬಡವ್ರನ್ನ ಕಾಪಾಡೋನು ಅಂತೇಳಿ ಹೇಳುವಂಥ ಇವರು, ಯಾರು ಅನ್ನ ಕಸ್ದು ಯಾರಿಗೆ ಕೊಟ್ಟಿದ್ದೀರಿ? ದಲಿತರ ತಟ್ಟೆದ ಅನ್ನ ತೆಗೆದು ದಲಿತರ ಬಾಯಿಗಿಟ್ಟಿದ್ದೀರಿ ನಿಮ್ಮ ಹೆಚ್ಚುಗಾರಿಕೆಯಲ್ಲಿ. ಸೊ ಪತ್ರ ಬರೆದಿದ್ದಾರೆ, ವರ್ಗಾವಣೆಯಲ್ಲಿ ದಂಧೆ ನಡೀತಾ ಇದೆ, ನಾವು ಹೇಳಿದ್ದಾಗೋದಿಲ್ಲ. ಅವ್ರದ್ದೇ ಪಕ್ಷದ ಶಾಸಕರು ಅದನ್ನು ಈಗಾಗಲೇ ಮೀಡಿಯಾದಲ್ಲಿ ಬರ್ತಾ ಇದೆ, ಅವ್ರ ಪಕ್ಷದ ಶಾಸಕರೇ ಇವತ್ತು ಆ ಸರ್ಕಾರದ ವಿರುದ್ಧ ಪತ್ರ ಬರೀತಾ ಇದ್ದಾರೆ, ಶಾಸಕಾಂಗ ಪಕ್ಷದ ಸಭೆಗೆ ಒತ್ತಾಯ ಮಾಡ್ತಾ ಇದ್ದಾರೆ. ಇದನ್ನು ಇಡೀ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ. ಕೇವಲ 2 ತಿಂಗಳೊಳಗೆ ಈ ಪರಿಸ್ಥಿತಿಗಳು ಈ ಸರ್ಕಾರದಲ್ಲಿ ನಡೆದಿದೆ, ಇವರಲ್ಲಿರುವ ಮಂತ್ರಿಗಳು ಈ ರೀತಿ ನಡವಳಿಕೆ ನಡ್ಕೊಳ್ತಾ ಇದ್ದಾರೆ.